ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶೈಲು ಸುನಿಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ನಾನು ರೀಸೆಂಟ್ ಆಗಿ ಒಂದು ವ್ಲಾಗ್ ನ ಅಪ್ಲೋಡ್ ಮಾಡಿದೆ. ಅದರಲ್ಲಿ ಶಾಪಿಂಗ್ ಹೋಗಿದ್ದೀವಿ ಅಂತ ಹೇಳಿದೆ, ಬಟ್ ಏನೇನೆಲ್ಲ ತಂದ್ವಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡಿರ್ಲಿಲ್ಲ. ಸೊ ಇವತ್ತು ಏನೇನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತೀನಿ. ಮನಿ ಫಸ್ಟ್ ಏನ್ ತಗೊಂಡಿದ್ದೀವಿ ಅಂತ ಅಂದ್ರೆ, ಮಮ್ಮಿ ನೈಟಿ ತಗೊಂಡಿದ್ದಾರೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಕ್ಲಾತ್ ವೈಸ್ ಕೂಡ ತುಂಬಾನೇ ಚೆನ್ನಾಗಿದೆ. ನಾನು ಒಂದೊಂದಾಗಿ ತೋರಿಸ್ತೀನಿ ಯಾವ ತರ ಇದೆ, ಯಾವ ಕಲರ್ ಇದೆ ಅಂತ ಎಲ್ಲ. ಫಸ್ಟ್ ಒನ್ ಬಂದು ಇದು ನೋಡೋದಕ್ಕೆ ನೈಟಿ ತರನೇ ಕಾಣಿಸ್ತಿಲ್ಲ, ಟಾಪ್ ತರ ಕಾಣಿಸ್ತಿದೆ. ನಾನು ನೋಡಿ ಅನ್ಕೊಂಡೆ ಇದು ಟಾಪ್ ಇರ್ಬೋದು ಇಲ್ಲ ಕುರ್ತಿ ತರ ಇದೆಯಲ್ಲ ಅಂತ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಫ್ಯಾಬ್ರಿಕ್ ಕ್ಲಾತ್ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ, ಸೂಪರ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಇದರ ಎಂ ಆರ್ ಪಿ 360. ಕ್ಲಾತ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಬಂದು ದಿಸ್ ಒನ್ ಚೆನ್ನಾಗಿದೆ ಅಲ್ವಾ, ತುಂಬಾ ಟ್ರೆಂಡಿ ಆಗಿ ತುಂಬಾನೇ ಒಳ್ಳೆ ಲುಕ್ ನ ಕೊಡುತ್ತೆ. ಈ ಕಲರ್ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮಮ್ಮಿಗೆ. ಸ್ವಲ್ಪ ಆಲ್ಟರ್ನೇಟ್ ಮಾಡಿಸ್ಬೇಕು, ಇದು ಫುಲ್ ಫ್ರೀ ಇದೆ. ಇದು ಬಂದು 490 ರುಪೀಸ್, ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಚೆನ್ನಾಗಿದೆ ಕ್ಲಾತ್. ನೆಕ್ಸ್ಟ್ ಒನ್ ಇದು ತುಂಬಾನೇ ಇಷ್ಟ ಆಯ್ತು ನನಗೆ, ಒಂಥರ ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟ್ ಕಲರ್ ಅಂಡ್ ಡಿಸೈನ್ಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇನ್ನೊಂದು ಮೇನ್ ಥಿಂಗ್ ಏನಪ್ಪ ಅಂತಂದ್ರೆ, ಇದು ಅಷ್ಟೇ ಸೇಮ್ 490, ಕ್ಲಾತ್ ಚೆನ್ನಾಗಿರಬೇಕು. ನಾವು ವೇರ್ ಮಾಡಿದ್ರೆ ಕಂಫರ್ಟೇಬಲ್ ಅಂತ ಅನ್ನಿಸ್ಬೇಕು, ಅವಾಗ್ಲೇನೆ ನಾವು ಕೊಟ್ಟಂತ ದುಡ್ಗೂನು ವ್ಯಾಲ್ಯೂ ಅಂತ ಹೇಳ್ಬೋದು. ಇದು ತುಂಬಾನೇ ಚೆನ್ನಾಗಿದೆ, ಸೂಪರ್ ಕ್ವಾಲಿಟಿ. ಅಂಡ್ ನೆಕ್ಸ್ಟ್ ಒನ್ ಬಂದು ನಮ್ಮ ಬುಜ್ಜಿ ಬೇಬಿಗೆ. ಆಕ್ಚುಲಿ ಬುಜ್ಜಿ ಬೇಬಿಗೆನೆ ತಗೊಂಡಿರೋದು ಎಲ್ಲ, ಇನ್ನೂ ಬೇರೆ ಏನಿಲ್ಲ. ಇದು ಬಂದು ಕುರ್ತಾ ಬುಜ್ಜಿ ಬೇಬಿದು. ಈ ತರ ಕಲರ್ ಆಗಿರ್ಲಿ ಮತ್ತೆ ಕುರ್ತಾ ಆಗಿರ್ಲಿ ಅವನ್ಗೆ ಸಿಕ್ಕಿರ್ಲಿಲ್ಲ ಇದುವರೆಗೂನು. ಸೊ ಇದನ್ನ ನೋಡಿದ ತಕ್ಷಣ ಲೈಕ್ ಆಯ್ತು, ಸ್ವಲ್ಪ ದೊಡ್ಡದು ಅನ್ಸುತ್ತೆ ಆಮೇಲೆ ಸರಿ ಹೋಗುತ್ತೆ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ಲೈಟ್ ಸ್ಕೈ ಬ್ಲೂ ಕಲರ್ ಇದೆ, ಅಂಡ್ ಬಟನ್ಸ್ ಕೂಡ ಬ್ಲ್ಯಾಕ್ ಅಲ್ಲಿ ಇದೆ, ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ಬ್ಲ್ಯಾಕ್ ಪ್ಯಾಂಟ್ ಇದೆ. ನಾನು ಯಾವಾಗ್ಲಾದ್ರೂ ಅವನಿಗೆ ವೇರ್ ಮಾಡಿಸಿದಾಗ ಖಂಡಿತವಾಗ್ಲೂ ತೋರಿಸ್ತೀನಿ ಯಾವ ರೀತಿ ಕಾಣ್ತಾ ಇದ್ದಾನೆ ಅಂತ. ಇದ್ರ ಪ್ರೈಸ್ 630, ಚೆನ್ನಾಗಿದೆ ಕ್ಲಾತ್ ವೈಸ್, ಸೂಪರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದು ಟಿ ಶರ್ಟ್. ಇದು ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಬುಜ್ಜಿ ಬೇಬಿಗೆ. ನಾನು ಆಲ್ರೆಡಿ ವೇರ್ ಮಾಡಿಸಿ ಕೂಡ ನೋಡಿದೀನಿ, ಸೂಪರ್ ಅಂತಾನೆ ಹೇಳ್ಬೋದು. ತುಂಬಾನೇ ಕಂಫರ್ಟೇಬಲ್ ಆಗಿರುತ್ತೆ, ತುಂಬಾ ಗ್ರ್ಯಾಂಡ್ ಎಲ್ಲ ವೇರ್ ಮಾಡಿದ್ರೆ ಒಂಥರ ಮಕ್ಕಳಿಗೆ ಕಂಫರ್ಟೇಬಲ್ ಅಂತಾನೆ ಅನ್ಸೋದಿಲ್ಲ, ಬಟ್ ಇದು ತುಂಬಾ ಚೆನ್ನಾಗಿ ಅವನಿಗೆ ಸೂಟ್ ಆಗ್ತಾ ಇತ್ತು, ಅಂಡ್ ಪರ್ಫೆಕ್ಟ್ ಸೈಜ್ ಅಂತಾನು ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದು ಈ ತರ ಇದೆ, ತುಂಬಾ ಚೆನ್ನಾಗಿದೆ ಅಲ್ವಾ, ನೋಡಿದ ತಕ್ಷಣ ಒಂಥರ ಇಷ್ಟ ಆಗೋಯ್ತು ಇದು ತಗೋಬೇಕಂತ. ಇದು ಬಂದು ಒಳಗಡೆ ಟಿ ಶರ್ಟ್, ನಂತರ ಮೇಲೆ ಒಂದು ಕೋಟ್, ಬ್ಯಾಕ್ ಸೈಡ್ ಕ್ಯಾಪ್ ಕೂಡ ಇದೆ. ತುಂಬಾನೇ ಸ್ಟೈಲಿಶ್ ಅಂಡ್ ಟ್ರೆಂಡಿ ಆಗಿದೆ, ಅವನ್ ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾನೆ ಈ ತರದ್ರಲ್ಲಿ. ಇದಕ್ಕೆ ಬಂದು ಪ್ಯಾಂಟ್ ಇದೆ, ಬ್ಲ್ಯಾಕ್ ಕಲರ್ ಪ್ಯಾಂಟ್ ಅಂಡ್ ಟ್ರೆಂಡಿ ಪ್ಯಾಂಟ್, ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಬಂದು ಒಂದು ಶರ್ಟ್, ಮೀನ್ಸ್ ಇದು ಕುರ್ತಾನೇನೆ, ಶರ್ಟ್ ಏನಲ್ಲ, ಬಟ್ ತುಂಬಾನೇ ಚೆನ್ನಾಗಿದೆ, ಒಂಥರ ಇದು ಡಿಫ್ರೆಂಟ್ ಆಗಿದೆ ಶರ್ಟ್. ಇದನ್ನ ಸಿಂಗಲ್ ಪೀಸ್ ತಗೊಂಡಿದ್ದು, ಇದಕ್ಕೆ ಯಾವ್ದೇ ರೀತಿಯ ಪ್ಯಾಂಟ್ ಅಂಡ್ ಶಾರ್ಟ್ಸ್ ಏನು ಬಂದಿಲ್ಲ, ತುಂಬಾನೇ ಚೆನ್ನಾಗಿದೆ. ಅಂಡ್ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿ ಕಾಣಿಸ್ತಾನೆ ಬುಜ್ಜಿ ಬೇಬಿ. ಇದರಲ್ಲಿ ಕಲರ್ ಕೂಡ ಅಷ್ಟೇ ತುಂಬಾನೇ ಇಷ್ಟ ಆಯ್ತು. ಇಷ್ಟೇ ಎಲ್ಲ ಬುಜ್ಜಿ ಬೇಬಿ ತಗೊಂಡ್ವಿ. ನಾನೇನ್ ತಗೊಂಡೆ ಅಂತ ಅಂದ್ರೆ, ನಾನೊಂದು ಆಂಕಲ್ ಜೀನ್ಸ್ ನ ತಗೊಂಡೆ. ಈ ತರ ಕಲರ್ ಅಲ್ಲಿ ಆಂಕಲ್ ಜೀನ್ಸ್ ನನ್ನ ಹತ್ರ ಇರ್ಲಿಲ್ಲ, ಬಟ್ ತುಂಬಾನೇ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ಅಷ್ಟೇ, ತುಂಬಾ ಸೂಪರ್ ಸಾಫ್ಟ್ ಮೆಟೀರಿಯಲ್. ಇದು ಬಂದು ಟ್ರೆಂಡಿ ಆಗಿ ಕೂಡ ಇದೆ, ನೋಡೋಣ ಯಾವಾಗ ವೇರ್ ಮಾಡ್ತೀನಿ ಅಂತ. ವೇರ್ ಮಾಡಿದಾಗ ಖಂಡಿತವಾಗ್ಲೂ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ, ಬಿಕಾಸ್ ನನಗೆ ಆಂಕಲ್ ಪ್ಯಾಂಟ್ ಅಂದ್ರೆ ತುಂಬಾನೇ ಇಷ್ಟ.
ಫುಲ್ ಪ್ಯಾಂಟ್ಸ್ ಗಿಂತ ಆಂಕಲ್ ವರೆಗೂ ಬರೋ ಪ್ಯಾಂಟ್ಗೆ ಟಾಪ್ಸ್ ನ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೊಂದೆಲ್ಲ ಬುಜ್ಜಿ ಬೇಬೆಗೆ ಶಾಪಿಂಗ್ ಆಯ್ತು. ಮತ್ತೆ ಇನ್ನೊಂದು ಮಿಸ್ ಆಗಿದೆ, ಇನ್ನೂ ಒಂದೇನೋ ತಗೊಂಡಿದೀವಿ, ಅದನ್ನು ತೋರಿಸ್ತೀನಿ. ಮತ್ತೆ ಬುಜ್ಜಿ ಬೇಬಿಗೆ ಶೂ ಕೂಡ ತಂದಿದೀವಿ. ಯಾವ ತರ ಶೂ ಅಂತ ಅಂದ್ರೆ, ಇದನ್ನ ಬಂದು ಬುಜ್ಜಿ ಬೇಬಿನೇ ಸೆಲೆಕ್ಟ್ ಮಾಡಿರೋದು. ಫಸ್ಟ್ ಎಂಟರ್ ಆದ ಶೂ ಶಾಪ್ ಏನಿದೆ ಅಲ್ಲಿ, ಅಲ್ಲಿಗೆ ಎಂಟರ್ ಆಗಿದ ತಕ್ಷಣ ಒಂದೆರಡು ಶೂಸ್ ನ ನೋಡ್ಬಿಟ್ಟು ಇದೇ ಬೇಕು ಅಂತ ತೆಗೆದು ಕೈಯಲ್ಲಿ ಇಟ್ಕೋಬಿಟ್ಟ ಬುಜ್ಜಿ ಬೇಬಿ. ಇದರಲ್ಲಿ ಬ್ಲ್ಯಾಕ್ ಕೂಡ ಇತ್ತು, ಗ್ರೇ ಕೂಡ ಇತ್ತು. ಸೊ ಅವನು ಬ್ಲ್ಯಾಕ್ ತಗೊಳ್ಲಿಲ್ಲ, ಇದನ್ನೇ ತಗೊಂಡ. ತುಂಬಾ ಅಂದ್ರೆ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾನೆ ಇದನ್ನ ವೇರ್ ಮಾಡಿದ್ರೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕೂಡಿದೆ. ಪುಟ್ ಪುಟ್ಟು ಶೂ, ಅವ್ರ ಪಪ್ಪನ ಹತ್ರನೂ ಸೇಮ್ ಕಲರ್ ಇದೆ. ನೋಡೋಣ ಅವ್ರು ಬರ್ತಾರಲ್ಲ ಅವಾಗ, ಇಬ್ರುನು ಸೇಮ್ ಒಂದೇ ತರ ರೆಡಿ ಮಾಡಿ ಒಂದೇ ತರ ಶೂಸ್ ನ ಹಾಕಿ ನಾನು ವಿಡಿಯೋನ ಮಾಡ್ತೀನಿ. ಕ್ಯೂಟ್ ಆಗಿದೆ ಅಲ್ವಾ? ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಬ್ಲೌಸ್ ಪೀಸ್. ಬ್ಲೌಸ್ ಪೀಸ್ ನ ಕೂಡ ತೋರಿಸ್ತೀನಿ ನಾನು ಯಾವ ರೀತಿ ಇದೆ ಅಂತ. ಇದು ನನಗಲ್ಲ, ಮಮ್ಮಿಗೆ ತಗೊಂಡಿದ್ದಾರೆ ಬ್ಲೌಸ್ ಪೀಸ್. ಚೆನ್ನಾಗಿದೆ, ಒಂಥರ ಶೈನಿ ಶೈನಿ ಆಗಿ ಬ್ಲೌಸ್ ಪೀಸ್, ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿದೆ. ಸಿಂಪಲ್ ಸ್ಯಾರೀಸ್ ಎಲ್ಲ ವೇರ್ ಮಾಡ್ತಿರಲ್ಲ ಅವಾಗ, ಒಳ್ಳೆ ಗ್ರ್ಯಾಂಡ್ ಲುಕ್ ನ ಕೊಡುತ್ತೆ ಈ ತರ ಬ್ಲೌಸ್ ಪೀಸ್. ಮತ್ತೆ ಇದೊಂದು ಶೈನಿ ಶೈನಿ ಆಗಿದೆ ಅಲ್ವಾ ಫುಲ್. ನಂತರ ಲಾಸ್ಟ್ ಒನ್ ಬಂದು ಇದು, ಇದು ಫುಲ್ ನೆಟ್ಟೆಡ್ ಬ್ಲೌಸ್ ಪೀಸ್. ಇದು ನಂದು ಒಂದು ನೆಟ್ಟೆಡ್ ಸ್ಯಾರಿ ಇದೆ, ಫುಲ್ ನೆಟ್ಟೆಡ್ ಬ್ಲ್ಯಾಕ್ ಕಲರ್ ಸ್ಯಾರಿ. ಅದಕ್ಕೆ ಫುಲ್ ಇಲ್ಲಿವರೆಗೆ ಬ್ಲೌಸ್ ನ ಸ್ಟಿಚ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಈ ಬ್ಲೌಸ್ ಪೀಸ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ, ತುಂಬಾನೇ ಚೆನ್ನಾಗಿದೆ ಅಲ್ವಾ? ಓಕೆ, ನೀವೆಲ್ಲರೂ ಕೇಳ್ತಿದ್ರಿ ಶಾಪಿಂಗ್ ಅಲ್ಲಿ ಏನೆಲ್ಲ ತಂದ್ರಿ, ತೋರ್ಸಿ ತೋರ್ಸಿ ಬುಜ್ಜಿ ಬೇಬಿಗೆ ಏನ್ ತಂದ್ರಿ ಅಂತ. ಸೊ ಇವಾಗ ನೋಡ್ಕೊಂಡು ಬಂದ್ರಿ ಅಲ್ವಾ, ಇಷ್ಟೆಲ್ಲ ತಂದಿದೀವಿ. ನಿಮ್ಗೆ ಇಷ್ಟ ಆಯ್ತು ಬುಜ್ಜಿ ಬೇಬಿಯ ಯಾವ ಕ್ಲಾತ್ ನಿಮ್ಗೆ ತುಂಬಾನೇ ಇಷ್ಟ ಆಯ್ತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಬೈ ಬೈ, ಸಿ ಯು.